ಹೋಗ್ಬೇಕು ಅಂತ ಹೇಳಿನ. ಅದಕ್ಕೆ ಅವ್ರು ಬಂದು ಹೇಳ್ರಪ್ಪ ಏನಂತ, ತಲೆ ಬೋಳಿಸ್ಕೊಂಡ್ರ ತಾಯಿ ತಂದೆ ಋಣ ತೀರ್ತೈತೆ ಅಂತ. ಇಲ್ಲಿ ಸಣ್ಣಾಗಿದ್ದಾಗ ಏನಾದ್ರು ಆಗಿರ್ತಾವ ಆಗ ತಲಿಬೇಕು ಅಂದ್ರೆ ಋಣ ತೀರ್ಬಿಡ್ತೇನ. ಹಂಗಲ್ಲ, ಯಾಕಂದ್ರೆ ಒಂದೊಂದು ದೇವಸ್ಥಾನದಾಗ ಸಹಿತ ತಲೆ ಬೋಳಿಸ್ತಾರ. ಅದ್ರ ಉದ್ದೇಶ ಏನ, ತಾಯಿ ತಂದೆ ಋಣ ತೀರ್ತಾನ. ತಿರುಪತಿ ಹೋದ ತಲೆ ಬೋಳಿಸ್ಬೇಕಾರ ಆಗ ಋಣ ತೀರ್ದಲ್ಲ. ಆಮೇಲೆ ಹೆಂಗ ಮತ್ತೇನ್ ವಿಚಾರ, ಒಂದ್ ತಿಂಗಳ ಆದ್ರೆ ಮತ್ ಬಯಲ ಹೆಣ್ಣು ಮತ್ತೆ ಬರ್ತೈತಿ. ಹೌದಲ್ಲ, ಯಾಕಂದ್ರೆ ತಲೆ ಬೋಳಿಸ್ಕೊಂಡ್ರಪ್ಪ ಅಂತಂದ್ರ ತಾಯಿ ತಂದೆ ಋಣ ತೀರ್ತೈತಿ ಅಂತ ಮಾತು ಹೇಳೋರ. ನನಗೆ ತಾಯಿ ತಂದಿ ಬೇಡ, ಒಟ್ಟೆ ನಿಮ್ಮ ಅವನ ಋಣ ಏನ್ ಮಾಡ್ರ ತೀರ್ತೈತಿ. ಅಷ್ಟೇ ಎಷ್ಟ ಏನ್ ಕೇಳ್ತೈತೆ ಅದೇ ಕರ್ಮ. ಹೌದಲ್ಲ, ಋಣ ಏನ್ ಮಾಡ್ರ ತೀರ್ತೈತಿ ಅಲ್ಲ ಹೇಳ್ತಾನ. ಹೌದಲ್ಲ, ಯಾಕಂದ್ರೆ ನೋಡಿ ಒಬ್ಬಕ್ಕೆ ಹೆಣ್ಣು ಮಾಡಿ ಹತ್ತು ಹೆಣ್ಣಾಡಿದ್ರು ಸಹಿತ ಮುತ್ತಿನಂತ ಒಂದು ಗಂಡ ಬೇಕಂತ ಅದಕ್ಕೆ. ಹೌದೌದು, ಯಾಕೆ ಬೇಕಂದವು ಯಾಕೆ ಬೇಕಂದವು. ಹೌದಲ್ಲ, ಯಾಕಂದ್ರ ಪುರಾಣದೊಳಗೆ ಬರೆದಿಟ್ಟಾರೆ ಸಿದ್ದಪ್ಪನ. ತಾಯಿ ತಂದೆ ಋಣ ಮಗ ತೀರ್ಸೋಣ. ಹೌದಲ್ಲ, ಆದ್ರೆ ನಿಮ್ ಹೆಣ್ಮಕ್ಳಿಗೆ ಯಾರಿಗೂ ಆಗಿಲ್ಲ. ಏನಾಗ್ತೈತಿ ನೋಡೋಣ, ನೀ ತಲೆ ಬೋಳಿಸ್ಕೊಂಡಾಗ ತಾಯಿ ತಂದೆ ಋಣ ತೀರ್ತೈತೆ ಅಂದಿ ಅಂದ. ತಲೆ ಬೋಳಿಸ್ಕೊಂಡ್ರ ತಾಯಿ ತಂದೆ ಋಣ ಯಾರು ತೀರಿಸ್ರು, ಯಾರು ತಲೆ ಬೋಳಿಸ್ಕೊಂಡ್ರು? ಹಾಗೆ ನಿಮ್ಮ ಅವ್ವನ ಋಣ ತೀರಿಸ್ಬೇಕಾದ್ರೆ ಏನ್ ಮಾಡಬೇಕು? ಅಲ್ಲೇನ್ ಮಾಡ್ಬೇಕು ಅಂತ ಹೋಗಿ ಅಂತ ಅನ್ನ ಉಂಡ್ರೆ ಕೇಳ್ತೈತಿ. ಹೌದಲ್ಲ, ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಸಿದ್ದಪ್ಪನ ಏನ್ ಮಾಡ್ಬೇಕು? ನಿನ್ನ ತಾಯಿ ತಂದೆ ಹೋಗಿ ಯಾರೇ ಬಂದು ಬರ
ಹೌದು ಸೊಸೆಗೆ ಬುದ್ಧಿ ಅಂತ ಹೇಳಿದ್ರು ಬುದ್ಧಿ ಹೌದಲ್ಲ ಅವಾಗಕ್ಕೆ ಅತ್ತೆ ಮಾವನ ತಲೆ ಬಾಗೆ ಹೇಳ ನಿಮ್ಮ ಅವ್ವ ಏನು ಮಾಡ್ಯಾರಪ್ಪ ಅಂತಂದ್ರೆ ಹೊಟ್ಟೆ ಒಳಗಿನ ಕೂಸವನ್ನ ಜ್ವಾಪನ ಮಾಡ್ಕೊಂಡಲ್ಲ ಜ್ವಾಪನ ಮಾಡ್ಕೊಂಡು ಬರಕ ಅಲ್ಲೇ ಒಬ್ಬ ಗಂಡ ಮಗ ಹುಟ್ಟಿ ಬಂದನ ಲಿಂಗಪುರ ಏನು ಸೃಷ್ಟಿಯಾಗಿರೋದಕ್ಕೆ ಕೇಳಾಕತ್ತಿಲ್ಲ ಒಬ್ಬ ಗಂಡ ಮಗ ಹುಟ್ಟಿ ಬಂದನ ಅಂದ್ರೆ ಮೊದಲ ಸತಿ ಯಾವ್ದು ಲಿಂಗ ಪುರಾಣವಾಗ ತಕ್ಕೊಂಡ್ ಲಿಂಗ ಪುರಾಣದಾಗ ನಿಂದ ಯಾವ್ದೈತ ಅದ ಮುಂದಿನ ಸಂದಿ ತಕ್ಕೊಂಬಂದ ಹೇಳು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಮಾತಾಡಲು ಮಾತಾಡೋದಕ್ಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಹೋಗಿ ಆ ಕಡೆ ಹಿಂಗ್ ಮಾಡಬೇಡ್ರಿ ಹೌದೌದು ಯಾಕಂದ್ರ ಪಾಂಡವರದ ಕುಂತಾದೇವಿದ ಬಂದ್ರಿ ಎಲ್ಲಿ ಬಂದ್ರಿ ಏನ್ ಬಂದಾರು ನೋಡ ಕತ್ತಾಯುಗ ಬಿಟ್ರು ಹೌದಿಲ್ಲ ತ್ರೇಕ್ತಾ ಯುಗ ಬಿಟ್ರು ದ್ವಾಪರ ಯುಗಕ್ಕೆ ಬಂದ್ರಿ ನೋಡ ಬಂದಾರು ಬಂದಾರ ಅಂದ್ರೆ ಒಮ್ಮೆ ಮತ್ತೆ ಹೇಳ್ತಾರ ಮತ್ತೆ ಹಾಡ್ತಾರು ಮತ್ತೆ ಬೇಡಾರು ಐತಾರು ದಿವಸ ನೋಡಕ್ ಬಂದ್ರ ಮತ್ತೆ ಕತ್ತಾ ಯುಗಕ್ಕೆ ಹೋಗ್ತಾರ ಐತಾರ ಅಲ್ಲಿ ತಂದ ಇಲ್ಲಿ ಇಲ್ಲಿ ತನ ಅಲ್ಲಿ ಮಾಡಬೇಡ್ರಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಂಗ ಮಾಡ್ಲಿಕ್ಕೆ ಹೋಗ್ ಮಾಡ್ರಿ ಅವ್ರ ಪ್ರಶ್ನೆ ಕೇಳಿದಾಗ ಏನಂದ್ರ ನೀನು ತೈತು ಇಲ್ಲೋ ಅಂದ್ರೆ ನಾನು ಮುಂದಿನ ಸತಿ ಬಂದು ಹೇಳ ಹೌದಿಲ್ಲ ಪಾರ್ವತ ದೇವಿ ಶಿವ ಪಾರ್ವತಿ ಇಬ್ರು ಕೂಡ ಚಂಡಿನ ಅತ್ತಾಡ್ಯಾರ ಇದೇ ಭೂಮಿ ಮೇಲೆ ಅವ್ರು ಜಗದೊಳಗ ಆಡ್ರು ಪಾರ್ವತ ದೇವಿ ಚಂಡ ಒಗದಾಗ ಚಂಡ ಒಗದಾಗ ರೈತರ ಸುತ್ತಾರ ಚಂಡ ಮೇಲೆ ಜಗದಾಗ ಒಂದು ಲಿಂಗ ಹುಟ್ಟೈತೆ ಪಾರ್ವತಿ ಪರಮಾತ್ಮ ಇಬ್ರು ಕೂಡ ಚಂಡ ಆಡಿರ್ತಕ್ಕಂಥ ಜಗ ಇದೇ ಭೂಲೋಕ ಹೋಗೈತಿ ಯಾವ ಜಗದೊಳಗ ಆಡ್ರು ಬರ್ತಿತ್ತು ಬರ್ತೈತನ ಇಲ್ಲಂದ್ರೆ ನಂಗೆ ಬರಂಗಿಲ್ಲ ಅಂತ ದೈವದ ಮುಂದೆ ಕೇಳ ಕೈಯಾಗಿನ ಬಳಿ ನೋಡಿಲ್ಲ ಕರೆಕ್ಟ್ ಇದ್ರೆ ಒಪ್ಕೋಬೇಕು ಅಷ್ಟ ಹೌದಿಲ್ಲ ಅದಕ್ಕೆ ನೋಡೋಣ ಏನೋ ಮುಂದಿನ ಸಂದಿ ಹುಡುಗಿ ಬಂದ ಏನೇನು ಹಾಡ್ತಾಳ ಹೆಂಗೆ ನೋಡೋಣ ಹೌದಿಲ್ಲ Thank you.